ಹಲೋ ಗೈಸ್, ನಾನು ನಿಮ್ಮ ಎನ್ ಎಸ್ ಕ್ರೇಸಿನ ಎಫೆಕ್ಟ್. ಇವತ್ತಿನ ಟೂರ್ನಮೆಂಟ್ ಆಗ್ತಿದೆ ಗೈಸ್, ಅದು ಕೂಡ ಕ್ಲಾಸ್ ಗಾರ್ಡ್ ಸೀಸನ್ 2 ಅಂತ ಹೇಳಿದ್ದು ಗೈಸ್. ಇಲ್ಲಿ ಬಿ ಟಿ ಎಸ್ ಆರ್ಮಿ ವಾಟ್ಸಸ್ ಆರ್ಡೆಕ್ಸ್ ಇ ಸ್ಪೋರ್ಟ್ಸ್ ಗಿಲ್ ಬಂದಿದೆ ಗೈಸ್. ಅದು ಕೂಡ ಎರಡು ಗಿಲ್ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದೆ ಗೈಸ್. ಇಲ್ಲಿ ಪೂಲ್ ಸಿ ಎ ಮ್ಯಾಚ್ ಆಗ್ತಿದೆ, ಓಪನಿಂಗ್ ಮ್ಯಾಚ್ ಅಂತ ಹೇಳಿದ್ದು ಗೈಸ್. ಇಲ್ಲಿ ಸೆಕೆಂಡ್ ರೌಂಡ್ ಅಂತ ಹೇಳಿದ್ದು ಗೈಸ್. ಇಲ್ಲಿ ಬರೆದು ಸೆಕೆಂಡ್ ರೌಂಡ್ ಎರಡು ಕೂಡ ಓಪಿ ಪ್ಲೇಯರ್ ಇದ್ದಾರೆ ಗೈಸ್. ಇದರಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಕೊಬ್ಬರಿ ಎಲ್ಲ ಬಂಡಲ್ ಎಲ್ಲ ಉಂಟು. ಕೆಲವರ ಹತ್ರ ಜರ್ಸಿ ನಂಬರ್ 7, ಇಲ್ಲಿ ಪ್ಲೇಯರ್ ಅಂದರೆ ಪ್ಲೇಯರ್ ಇದರಲ್ಲಿ ಇರುವುದು ಎಲ್ಲರೂ ಕತರ್ ಪ್ಲೇಯರ್ ಅಂತ ಹೇಳಿದ್ದು ಗೈಸ್. ಇಲ್ಲಿ ಪ್ಲೇಯರ್ ಇದರಲ್ಲಿ ಇರುವುದು ಎರಡು ಗಿಲ್ಡಲ್ಲಿ ಕೂಡ ನೋಡಿ. ಇವತ್ತು ನಮ್ಮ ಬಿ ಟಿ ಎಸ್ ಆರ್ಮಿಯಲ್ಲಿ ನಿತಿನ್, ನಿತೀಶ್, ಸತ್ತು ಅಂತಿದ್ದಾರೆ. ಆರ್ ಡಿ ಎಕ್ಸ್ ತನು ಮತ್ತು ಅಖಿಲ್, ಪ್ರವೀಣ್, ವೈಟ್ ಫೋರ್ ಒನ್ ಸುಟ್ ಇದು ವೈಟ್ 4-4 ಅವರು ಕೂಡ ಇದ್ದಾರೆ ಗಾಯ್ಸ್. ಇಲ್ಲಿ ಓಪಿ ಪ್ಲೇಯರ್ ಅಂತ ಹೇಳಿದ್ದು ಗಾಯ್ಸ್. ಇದರಲ್ಲಿ ಇರುವವರು ನೋಡೋಣ ಏನಾಗ್ತದೆ. ಇವತ್ತಿನ ಮ್ಯಾಚಲ್ಲಿ ಓಪಿ ಪ್ಲೇಯರ್ ಇದ್ದಾರೆ ಗಾಯ್ಸ್. ಇದರಲ್ಲಿ ನೋಡ್ಬೇಕು ಯಾರು ವಿನ್ ಆಗ್ತಾರೆ ಅಂತ. ಇಲ್ಲಿ ಧನುಸ್ ಅವ್ರು ಕೂಡ ತನು ಅವ್ರು ನೋಡ್ಬೋದು ಗಾಯ್ಸ್. ಓಪಿ ಪ್ಲೇಯರ್ ಅಂತ ಹೇಳಿದ್ದು ಗಾಯ್ಸ್. ಇದರಲ್ಲಿ ಇರುವುದು ನೋಡೋಣ ಇವತ್ತಿನ ಮ್ಯಾಚಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ಪ್ರೈಸ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ನೋಡ್ಬೇಕು ಗಾಯ್ಸ್. ನೋಡೋಣ ಎಲ್ಲ ರಸ್ ಮಾಡಿಗೆ ರೆಡಿ ಇದ್ದಾರೆ ಗಾಯ್ಸ್. ಕುರಿಯಲ್ಲಿ ಎದುರು ಸಿಗಬೇಕಲ್ಲ ಅವರಿಗೆ ಕೂಡ. ಇನಿಮೇಲೆ ಅವರ ಟೀಮ್ಮೇಟ್ ಅದು ಕೂಡ ನಿಮಗೆ ಅಂತ ಹೇಳ್ಬೋದು ಗಾಯ್ಸ್. ನೋಡೋಣ ಇಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬೇಕು ಗಾಯ್ಸ್. ಇಲ್ಲಿ ಪ್ರವೀಣ್ ಅವರು ಆಲ್ರೆಡಿ ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಗಾಯ್ಸ್. ಇಲ್ಲಿ ಅವರ MP5 ಉಂಟು, ಅದು ಕೂಡ ಮೇಲೆ ಮೇಲೆ ಹೋಗಿ ಒಲಿಯುವಂಥ ಚಾನ್ಸ್ ನೋಡುವಂತ ನೋಡ್ತಿದ್ದಾರೆ. ಆದರೆ ಅವರಿಗೆ ಸಿಗಲಿಲ್ಲ. ಇಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಬಿ ಟಿ ಎಸ್ ಆರ್ಮಿಯಲ್ಲಿ ಫುಲ್ ವೇಟಿಂಗ್. ಇಲ್ಲಿ ಯಾರು ಕೂಡ ಬರಬೇಕಷ್ಟೇ, ಎಲ್ಲರೂ ಅಟ್ಯಾಕ್ ಮಾಡಲಿಲ್ಲ, ಯಾರು ಕೂಡ ಅಟ್ಯಾಕ್ ಮಾಡಲಿಕ್ಕೆ ಹೋಗುತ್ತಿಲ್ಲ. ಯಾಕಂದರೆ ನೀವು ರಶ್ ಮಾಡಿ ನಾವು ರಶ್ ಮಾಡ್ತೇವೆ, ಹೊಡಿತೇವೆ ಆದಮೇಲೆ ಹೊಡಿತೇವೆ ಅಂತ ವೇಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಮೊದಲು ಯಾರು ರಶ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು ಯಾರು ರಶ್ ಮಾಡಿ ಯಾರ್ದು ಗಿಲ್ ಆಗ್ತದೆ. ಇಲ್ಲಿ ಎರಡು ಗಿಲ್ಲಿನಲ್ಲಿ ಕೂಡ ಒಬ್ಬರೊಬ್ಬರು ನಾಕ್ ಆಗಿದ್ದಾರೆ ಅಂತ ನೋಡ್ಬೋದು. ಪ್ರವೀಣ್ ಅವರು ನಾಕ್ ಆಗಿದ್ದಾರೆ, ಅಲ್ಲಿ ಯಾರೋ ಒಬ್ಬರು ನಾಕ್ ಆಗಿದ್ದಾರೆ. ಇಲ್ಲಿ ಫುಲ್ ಕ್ಲಿಯರ್ ಆಗಿದ್ದಾರೆ ಅಂತ ಹೇಳ್ಬೋದು. ಇತಿಹಾಸದಲ್ಲಿ ಸಾಕು ಅವ್ರದ್ದು ಪಾಸಿಟಿವ್ ಇಲ್ಲ ಅಂತ ಹೇಳ್ಬೇಕು ಗಾಯ್ಸ್. ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ಆರ್ ಡಿ ಎಕ್ಸ್ ಅವರು ಒಮ್ಮೆಲೆ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಗಾಯ್ಸ್. ಇಲ್ಲಿ ಬಿ ಟಿ ಎಸ್ ಅವರು ಆರ್ಮಿ ಅವ್ರದ್ದು ಫುಲ್ ಕ್ಲಿಯರ್ ಆಗಿದೆ. ನಾನು ಅದು ಕೂಡ ಒಂದು ರೌಂಡ್ ಅಲ್ವಾ, ಇಲ್ಲಿ ಒಂದೇ ರೌಂಡ್ ವಿನ್ ಆದದ್ದು. ಅದು ಕೂಡ ನೋಡ್ಬೇಕು ಇನ್ನು ಕೂಡ, ಯಾಕೆಂದರೆ ಆರ್ ಡಿ ಎಕ್ಸ್ ಅವ್ರಿಗೆ ಒಂದೇ ಪೆಟ್ಟು ಅಂತ ಹೇಳ್ಬೋದು ಗಾಯ್ಸ್. ಒಂದು ಒಮ್ಮೆಲೆ ಫುಲ್ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಬಿ ಟಿ ಎಸ್ ಆರ್ಮಿ ಅವರು ಒಂದು ಕೂಡ ಕಿಲ್ ಮಾಡಲಿಕ್ಕೆ ಕೂಡ ಬಿಡಲಿಲ್ಲ. ಅಷ್ಟು ಕ್ಲಿಯರ್ ಮಾಡಿ ಇಟ್ಟಿದ್ದಾರೆ. ಒಬ್ಬರಿಗೆ ಮಾತ್ರ ಸಿಕ್ಕಿತು ಅಲ್ಲಿ ಬಿ ಟಿ ಎಸ್ ಸತ್ತು, ಅವರಿಗೆ ಮಾತ್ರ ಸಿಕ್ಕಿದ್ದು ಒಂದು ಕಿಲ್. ಮತ್ತು ಯಾರಿಗೆ ಸಿಗಲಿಲ್ಲ ಗಾಯ್ಸ್, ಅಷ್ಟು ಒಪ್ಪಿ ಆಟಾಡುವ ಪ್ಲೇಯರ್ ಇದರಲ್ಲಿ ಇದ್ದಾರೆ. ನೋಡೋಣ ಇವತ್ತಿನ ಮ್ಯಾಚಲ್ಲಿ ನೋಡಬೇಕಷ್ಟೇ ಏನು ವಿನ್ ಆಗ್ತಾರ ಇಲ್ವಾ ಅಂತ. ಗಾಯ್ಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಕು ಈಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿ ಕಾಣೋ ಬೆಲೆಗೆ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಗಾಯ್ಸ್. ನನ್ನ ಚಾನಲ್ ಅಲೋಕ್ ಕಿವೈ ಮತ್ತು ಡೈಲಿಸಸ್ ಕಸ್ಟಮ್ ಮ್ಯಾಚ್ ಎಲ್ಲ ಉಂಟು ಗಾಯ್ಸ್. ಅದಕ್ಕೋಸ್ಕರ ನೀವು ಕೂಡ ಬನ್ನಿ, ಕಮೆಂಟ್ ಮಾಡಿ ಗಾಯ್ಸ್. ಯಾಕೆಂದರೆ ನೆಕ್ಸ್ಟ್ ಯಾವುದು 30K ಕಂಪ್ಲೀಟ್ ಆಗುವ ತಕ್ಷಣ ನಿಮಗೆ ಕೂಡ ಡಿಜೆ ಇಲ್ಲದ್ರೆ ಡೈಮಂಡ್ ಕೊಡ್ತೀವಿ. ಅದಕ್ಕೋಸ್ಕರ ನೀವು ಬರಬೇಕು ಅಲ್ಲಿ ಕೂಡ ಬನ್ನಿ ಗಾಯ್ಸ್. ಸಂಜೆ ಕಸ್ಟಮ್ ಮ್ಯಾಚ್ ಮಾಡ್ತೀನಿ, ಅದು ಕೂಡ ಡೈಮಂಡ್ ಇದೆ. ಕಸ್ಟಮ್ ಮ್ಯಾಚ್ ಒಂದು ಕೆಲವರು ವಿನ್ನರ್ ಆಗ್ತಾರೆ, ವಿನ್ನರ್ ಅದವರಿಗೆ ಡೈಮಂಡ್ ಕೂಡ ಕೊಡ್ತಿದ್ದೀರಿ ಗಾಯ್ಸ್. ಅದಕ್ಕೋಸ್ಕರ ನೀವು ಕೂಡ ಬನ್ನಿ, ನೀವು ಕೂಡ ಜಾಯ್ನ್ ಆಗಿ ಕಸ್ಟಮ್ ಮ್ಯಾಚ್ ವಿನ್ ಆಗಿ ಅಲ್ಲಿ ನಿಮಗೆ ಡೈಮಂಡ್ ಕೊಂಡೋಗಿ ಗಾಯ್ಸ್. ಇಲ್ಲಿ ಆಡೇಜ್ ಪ್ರವೀಣ್ ಅವ್ರು ನಾಕ್ ಆಗಿದೆ, ಅವರನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಇಲ್ಲಿ ಕಲಾಕಾರ್ 4-4 ಅಂತ ಹೇಳ್ಬೋದು, 4-4 ಅವರು ಕ್ಲಿಯರ್ ಮಾಡ್ತಿದ್ದಾರೆ. ಒಪ್ಪಿಯಾಗಿ ಕ್ಲಿಯರ್ ಕೂಡ ಮಾಡಿದ್ದಾರೆ. ಒಂದೊಂದು ಕೆಲಸಕ್ಕಿದೆ ಅವರು ಕೂಡ. ಇಲ್ಲಿ ನೋಡೋಣ ಏನಾಗ್ತದೆ, ಗೊತ್ತಿರೋ ಬ್ಯಾಚ್ ಅಲ್ಲಿ ವಿನ್ ಆಗ್ತಾರಾ ಇಲ್ವಾ ಗಾಯ್ಸ್. ಇಲ್ಲಿ ನೋಡ್ಬೋದು ಗಾಯ್ಸ್, ಇಲ್ಲಿ ಆರ್ಡಿಯಸ್ ಅವರು ಆಲ್ರೆಡಿ ಒಬ್ಬರು, ಅದರಲ್ಲಿ ಪ್ರವೀಣ್ ಅವರು ನೋಡ್ತಾ ಇದ್ದಿದ್ದು. ಇಲ್ಲಿ ನೋಡ್ಬೇಕು ಸರ್, ಆರ್ಡಿಯಸ್ ಅವರು ಎಲ್ಲರೂ ಪ್ಲೇಯರ್ ಓಪಿ ಪ್ಲೇಯರ್ ಅಂತ ಹೇಳಿ ಗಾಯ್ಸ್. ಇಲ್ಲಿ ಇವರ ಹತ್ರ ಏನು ವಿನ್ ಆಗುವ ಚಾನ್ಸ್ ಉಂಟ. ಇಲ್ಲಿ OS 5-4 ಅವರು ಕೂಡ ಬಂದಿದ್ದಾರೆ ಒಂದ್ಸತಿ ಇಲ್ಲಿ ನಾವು ಇಲ್ಲಿ ಕ್ಲಿಯರ್ ನಾಕ್ ಆಗ್ತಾರೆ ಅಂತ ಹೇಳ್ತೀವಿ ಗಾಯ್ಸ್. ನಿತೀಶ್ ಅವ್ರು ನಾಕ್ ಆಗಿದೆ, ಅವರನ್ನು ಕ್ಲಿಯರ್ ಮಾಡಲಿಕ್ಕೆ ಬಂದಿದ್ದಾರೆ. OS 5-4 ಅವರು 3 ಕಿಲ್ ಬರ್ತಿದ್ದಾರೆ. ಇಲ್ಲಿ ಓಪಿಯಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ತೀವಿ ಗಾಯ್ಸ್. OS 5-4 ಅವರು ಇಲ್ಲಿ ನೋಡೋಣ ಇವತ್ತಿನ ಮ್ಯಾಚಲ್ಲಿ ವಿನ್ ಆಗ್ತಾರ ಇಲ್ವಾ ಅಂತ. ಯಾಕಂದರೆ ಧನುಸ್ ಅವರು ಕೂಡ ಕ್ಲಿಯರ್ ಮಾಡ್ತಿದ್ದಾರೆ, ಒಬ್ಬರನ್ನು ಕ್ಲಿಯರ್ ನಾಕ್ ಮಾಡಿದ್ದಾರೆ. ಇಲ್ಲಿ ಡ್ಯಾಮೇಜ್ ಕೂಡ ಬಿದ್ದಿದೆ ಧನುಸ್ ಅವರಿಗೆ M10ನಲ್ಲಿ. ಯಾರು OS 5-4 ಕ್ಲಿಯರ್ ಮಾಡ್ತಿದ್ದಾರೆ, ಒಬ್ಬರನ್ನು ಡಬಲ್ ಕಿಲ್ ಅಂತ ಹೇಳ್ತೀವಿ ಗಾಯ್ಸ್. ಓಕೆ, ಕಿಲ್ ಕೂಡ ಮಾಡ್ತಿದ್ದೆ. ಇಲ್ಲಿ ಕೂಡ ನಾಕ್ ಮಾಡಿದ್ದು ಟ್ರೈ ಮಾಡ್ತಿದ್ದಾರೆ. ಇಲ್ಲಿ OS 5-4 ಕ್ಲಿಯರ್ ಮಾಡಿದ್ದಾರೆ ಗಾಯ್ಸ್. 3-ball ಕಿಲ್ ಅಂತ ಹೇಳ್ಬೇಕು ಗಾಯ್ಸ್. ಓಪಿಯಾಗಿ ಆಟ ಆಡಿದ್ದಾರೆ OS 5-4. ಆರ್ ಡಿ ಎಸ್ ಅಕ್ಕಿಲ್ ಕೂಡ ಆಟ ಆಡಿದ್ದಾರೆ 1 ಕಿಲ್ ಅಂತ ಹೇಳ್ಬಿದ್ದು ಗಾಯ್ಸ್. ಇಲ್ಲಿ 0-2 ಆಗಿದೆ ಗಾಯ್ಸ್. ಇಲ್ಲಿ ಲೀಡಲ್ಲಿದ್ದಾರೆ 2 ರೌಂಡ್. ಆದರೂ ಕೂಡ ನೋಡಬೇಕಷ್ಟೇ ಏನು ಮಾಡ್ತಾರೆ ಇವತ್ತಿನ ಮ್ಯಾಚಲ್ಲಿ. ಇಲ್ಲಿ ಹೈಯೆಸ್ಟ್ ಲೀಡ್ ಆದರೂ ಕೂಡ ಇಲ್ಲಿ ಕಿಲ್ ರೇಟ್ ಕೂಡ ನೋಡಬೇಕು. OS 5-4 ಅವ್ರದ್ದು 5 ಕಿಲ್ ಅಂತ ಹೇಳ್ಬಿದ್ದು ಗಾಯ್ಸ್. ಪ್ರವೀಣ್ ಅವರು ಕೂಡ ಇದ್ದಾರೆ, ಪ್ರವೀಣ್ ಅವರು 1 ಕಿಲ್, ಅಕ್ಕಿಲ್ ಅವರು 1 ಕಿಲ್, ಆರ್ಡಿಎಕ್ಸ್ ತಾನು ಅವ್ರು ಕೂಡ 1 ಕಿಲ್ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ಓಪಿಯಾಗಿ ಆಟಾಡ್ತಿದ್ದಾರೆ. ಅಲ್ಲಿ ಕೂಡ 4-4 ಅವ್ರು ಕೂಡ ಓಪಿಯಾಗಿ ಆಟಾಡ್ತಿದ್ದಾರೆ. ಶ್ರತ್ ಅವ್ರು ಕೂಡ ಓಪಿಯಾಗಿ ಆಟಾಡಿದ್ದಾರೆ. ಇಲ್ಲಿ ನೋಡಬೇಕಷ್ಟೇ ಇವತ್ತಿನ ಮ್ಯಾಚಲ್ಲಿ ವಿನ್ ಆಗ್ತಾರೆ ಇಲ್ವಾ, ಇವರಿಗೇನು ನಿತಿನ್ ಇವರಿಗೆ ನೆಟ್ವರ್ಕ್ ಇಲ್ವಾ, ಇಲ್ಲ ಬ್ಯಾಕ್ ಹೋಗಿ ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ಗಾಯ್ಸ್. ಬರ್ಬೋದು, ಅವರು ನಿತಿನ್ ಅವರು ಕೂಡ ಬಂದಿದ್ದಾರೆ. ಇಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ರೆಡಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ಓಪಿಯಾಗಿ ಕಾರ್ಡ್ ಕೂಡ ಕಲೆಕ್ಷನ್ ಕೂಡ ಉಂಟು ಇವರ ಹತ್ರ. ಫ್ರೀ ಫೈರ್ ಜರ್ಸಿ ನಂಬರ್ 20 ಎಲ್ಲಿದೆಯಾ? ಆರ್ಡಿಎಕ್ಸ್ ತಾನು ಜರ್ಸಿ ನಂಬರ್ 20 ಹಾಕಿದ್ದಾರೆ. ನೋಡೋಣ ಏನಾಗ್ತದೆ.
ಗಾಯಸ್ ಈ ಆಡಕ್ಸ್ ಅವ್ರು ಒಂದು ಕೂಡ ಬಿಟ್ಕೊಡೋದಿಲ್ಲ, ಹಾಗೆ ಆಟ ಆಡಿದ್ದಾರೆ. ಹೆಂಗೆ ಆಗದಿಂದ ಹಿಡಿತಿದ್ದಾರೆ, ಅವರಿಗೆ ಕಿಲ್ ಕೂಲ ಮಾಡಲಿಕ್ಕೆ ಬಿಡಲಿ, ಲಾಸ್ಟ್ ಆಟ ಆಡಿದ್ದಾರೆ. ನೋಡಲಿ ಮತ್ತೆ ಮ್ಯಾಚ್ ವಿನ್ ಆಗ್ತಾರಾ ಇಲ್ವಾ ಗಾಯ್ಸ್, ವಿನ್ ಆಗೋ ಚಾನ್ಸಸ್ ನಮ್ಮ ಅಂತ ಅಂತ ಆಡಕ್ಸ್ ಅವರಿಗೆ ನೋಡ್ಬೇಕಷ್ಟೇ ವಿನ್ ಆಗ್ತಾರಾ ಇಲ್ವಾ ಅಂತ. ಇಲ್ಲಿ ಏನು ಮಾಡ್ತಿದ್ದಾರೆ, ಅದು ಕೂಡ ಡ್ಯಾಮೇಜ್ ಕೊಟ್ಟಿದ್ದಾರೆ, ಎಲ್ಲರಿಗೆ ಡ್ಯಾಮೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಗಾಯ್ಸ್. ಎಲ್ಲರಿಗೂ ಆಡ್ತಾ ಎಷ್ಟು ಒಂದು 100 ಡ್ಯಾಮೇಜ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಓಕೆ ಆಡಿದ್ದು ಆಡಿಕ್ಸ್ ಅವರು, ಆಡಿಕ್ಸ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದು ಕೂಡ ನೋಡ್ಬೋದು ಇದಕ್ಕಷ್ಟೇ. ನಾನು ಇಲ್ಲಿ ಮ್ಯಾಚ್ ಇದು ಕೂಡ ಉಟ್ಟು ಗಾಯ್ಸ್ ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಅವ್ರನ್ನ ನಾಕ್ ಮಾಡಿದ್ದಾರೆ ತೆಲುಗು ಗಾಯ್ಸ್. ಇಲ್ಲಿ ಅಕ್ಕಿ ನಾವು ಕೂಡ ನಾಕ್ ಆಗಿದ್ದಾರೆ, ತನು ಸೌರು ದನು ಕೂಡ ನಾಕ್ ಆಗಿದ್ದಾರೆ ತೆಲುಗು ಗಾಯ್ಸ್. ಬಾಯ್ಸ್ ವೈಟ್ ಬೋರ್ ಅವ್ರದ್ದು ಫಸ್ಟ್ ಪ್ಲೇಟ್ ಅಂತ ಹೇಳ್ಬೇಕು ಗಾಯ್ಸ್. ಇಲ್ಲಿ ಓಪೆಗೆ ಆಟಾಡ್ತಿದ್ದಾರೆ ತೆಲುಗು ಗಾಯ್ಸ್. ಇಲ್ಲಿ ಹೂವು ಅಂತ ಸ್ವಲ್ಪ ರೀಲೋಡ್ ಸ್ಲೋ ಅಲ್ವಾ, ರೀಲೋಡ್ ಕೂಡ ಸ್ಲೋ. ಇಲ್ಲಿ ಇವ್ರ ಹತ್ರ ಯಾವುದುಂಟು ಪೋಕಾರ್ ಗಾಯ್ಸ್, ಪೋಕಾರ್ ಇದ್ರಲ್ಲಿ ನೋಡ್ಬೋದು ಗಾಯ್ಸ್. ಅಕ್ಕಿಲ ಅವ್ರು ನಾಕ್ ಆಗಿದೆ, ಅಕ್ಕಿಲ ಅವ್ರು ನಾಕ್ ಆದ್ಕೊಂಡು ಇಲ್ಲಿ ಓಪೆ ಡ್ಯಾಮೇಜ್ ಕೂಡ ಕೊಟ್ಟಿದ್ದಾರೆ. ಓಪಿಯಾಗಿ ವಾಯ್ಸ್ ಮತ್ತು ಆಡಿಕ್ಸ್ ಪ್ರವೀಣ್ ಕೂಡ ಓಪಿಯಾಗಿ ಆಟಾಡಿದ್ದಾರೆ ಗಾಯ್ಸ್. ಇಲ್ಲಿ 3 ಕಿಲ್ ಮತ್ತು ವಾಯ್ಸ್ ಪರ್ಫೋರ್ ಅವರು 7 ಅಂತ ಹೇಳ್ಬಿಟ್ಟು ಗಾಯ್ಸ್. ಇಲ್ಲಿ 3-0 ಮಾಡಿಬಿಟ್ಟಿದ್ದಾರೆ ಇಲ್ಲಿ ಆಡಿಕ್ಸ್ eSports ಅಂತ ಹೇಳ್ಬಿಟ್ಟು ಗಾಯ್ಸ್. ಇಲ್ಲಿ ನೋಡ್ಬೇಕಾಯ್ಸ್ ಇನ್ನೂ ಕೂಡ ಟೈಮ್ ಆಗಲಿಲ್ಲ, ಆಟಾಡಲಿಕ್ಕೆ ಬಿಟ್ಟಿದ್ವಿ. ಲಾಸ್ಟು ಆಟಾಡ್ತಿರ್ತಾರೆ ಇಲ್ಲಿ ಆಡಿಕ್ಸ್ ಅವರು, ಆಡಿಕ್ಸಲ್ಲಿ ಓಪಿಯಾಗಿ ಆಟಾಡ್ತಿದ್ದಾರೆ ಅಂತ ವಾಯ್ಸ್ ಪರ್ಫೋರ್ ಅವರು. ಮತ್ತು ಪ್ರವೀಣ್ 3 ಗಾಯ್ಸ್, ಇಲ್ಲಿ ಓಪಿಯಾಗಿ ಆಟಾಡುವ ಪ್ಲೇಯರ್ ಅಂತ ಹೇಳ್ಬಿಟ್ಟು ಗಾಯ್ಸ್. ಇಲ್ಲಿ 0-3 ಆಗಿದೆ ಗಾಯ್ಸ್. ಇಲ್ಲಿ ಕೂಡ ನೋಡ್ಬೇಕಾಯ್ಸ್ ಇನ್ನು ಯಾರ್ಯಾರ ಬರ್ತಾರೆ ಅಂತ ಗಾಯ್ಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಲ್ಲಿ ಹೋಗ್ಬೇಕು, ಸಬ್ಸ್ಕ್ರೈಬ್ ಮಾಡಿದ್ದೆ ನಮ್ಮ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಅಲ್ಲಿ ಅಪ್ಡೇಟ್ ಸಿಗ್ತಾ ಇರ್ತದೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಗಾಯ್ಸ್. ಯಾಕೆಂದರೆ ಸಂಡೇ ಟೈಲಿ ಕಷ್ಟ ಮ್ಯಾಚ್ ಇರ್ತದೆ, ಸಂಡೇ ಇದ್ದೇ ಇರ್ತದೆ ಇಲ್ಲಾಂದರೆ ಸಾಟರ್ಡೇ ಇರ್ತದೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಅಪ್ಡೇಟ್ ಸಿಗ್ತಾ ಇರ್ತದೆ ನಿಮಗೆ ಕೂಡ. ಗಾಯ್ಸ್ ನೋಡ್ಬೇಕು ಗಾಯ್ಸ್ ಇವತ್ತಿನ ಮ್ಯಾಚ್ ವಿನ್ನರ್ ಆಗ್ತಾರ ಇಲ್ವಾ, ಯಾರು ವಿನ್ನರ್ ಆಗ್ತಾರೆ ಅಂತ. ಇಲ್ಲಿ ಇಡೀಟಲ್ಲಿ ಇದ್ದರೂ ಕೂಡ ಅವ್ರು ಆಟಾಡ್ತಿದ್ದಾರೆ ಎಲ್ಲರೂ ಕೂಡ. ಇಲ್ಲಿ ವೇಟ್ ಮಾಡ್ತಿದ್ರು, ವೇಟ್ ಮಾಡಿದ್ರು ಕೂಡ ಆಗ ಫುಲ್ಲಿ ವೇಟ್ ಮಾಡ್ತಿದ್ರು, ರಸ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಇವರೇ ರಸ್ಟ್ ಮಾಡ್ತಾ ಇದ್ದಾರೆ, ಆಸ್ಟು ಆಟಾಡಲಿಕ್ಕೆ ಅಟ್ರೈ ಮಾಡ್ತಿದ್ದಾರೆ. ಇಲ್ಲಿ ವಾಯ್ಸ್ ವೈಟ್ ಫೋರ್ ಅವರು ಜಬರ್ದಸ್ತ್ ಗೇಮ್ ಪ್ಲೇ ಅಂತ ಹೇಳ್ಬಿಟ್ಟು ಗಾಯ್ಸ್. ಇಲ್ಲಿ ಜಬರ್ದಸ್ತ್ ಗೇಮ್ ಪ್ಲೇ ಆಟಾಡ್ತಿದ್ದಾರೆ, ಇಲ್ಲಿ ತೋರಿಸ್ತಿದ್ದಾರೆ. ಇಲ್ಲಿ ನಮ್ಮ ವಾಯ್ಸ್ ವೈಟ್ ಫೋರ್ ಅವರು ಇಲ್ಲಿ ನೋಡ್ಬೇಕಾಯ್ತು ಡ್ಯಾಮೇಜ್ ಕೊಡ್ಬೋದು, ಯಾರಿಗಾದರೂ ಒಬ್ಬರಿಗಾದರೂ ಡ್ಯಾಮೇಜ್ ಕೊಡ್ಬೋದು. ಇಲ್ಲಿ ಗ್ಲೋಲ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ, ಇವರು ಸ್ಪಿನ್ ಮಾಡ್ತಾರೆ ಇವಾಗ ಗೊತ್ತಿಲ್ಲ. ಇಲ್ಲಿ ಟ್ರೈ ಮಾಡ್ತಿದ್ದಾರೆ, ಒಬ್ಬರು ನಾಕ್ ಆಗಿದ್ದಾರೆ ಅಂತ ಹೇಳ್ಬೇಕು ಗಾಯ್ಸ್. ಇಲ್ಲಿ ಪಿರಿಯಾಸ್ ಆದ ಮೇಲೆ ಒಬ್ಬರು ನಾಕ್ ಆಗಿದ್ದಾರೆ, ತಾನೂ ಸೌ ಕಿಲ್ ಮಾಡ್ತಿದ್ದಾರೆ ಗಾಯ್ಸ್. ಫಸ್ಟ್ ಪ್ಲೇಟ್ ಅಂತ ಹೇಳ್ಬೇಕು ಗಾಯ್ಸ್. 2 ಕೂಡ ಒಬ್ಬರು ನಾಕ್ ಆಗಿದ್ದರೆ ಒಬ್ಬರು ಕ್ಲಿಯರ್ ಆಗಿದ್ದಾರೆ ಅಂತ ಹೇಳ್ಬೇಕು. ಬಿಟೇಸ್ ಮಿಕ್ಕಿನ ನಿತೀಶ್ ಅವರು ನಾಕ್ ಆಗಿ ಕ್ಲಿಯರ್ ಆಗಿ ಕೂಡ ಆಗಿದ್ದಾರೆ. ಇಲ್ಲಿ ನೋಡ್ಬೇಕಾಯ್ತು ಇನ್ನು ಕೂಡ ಮ್ಯಾಚ್ ಆಗಲಿಲ್ಲ ಗಾಯ್ಸ್. ಇಲ್ಲಿ ಫುಲ್ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕು ಗಾಯ್ಸ್. ಓಪಿಯಾಗಿ ಅಟ್ಯಾಕ್ ಕೂಡ ಮಾಡ್ತಿದ್ದಾರೆ, ಇಲ್ಲಿ ಫುಲ್ ನಿತೀನ್ ಅವರು ಅಟ್ಯಾಕ್ ಮಾಡ್ತಿದ್ದಾರೆ ಗಾಯ್ಸ್. ಇಲ್ಲಿ ಫುಲ್ ರಸ್ ಮಾಡ್ಲಿಕ್ಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅವರು. ಇಲ್ಲಿ ಆಡಿಕ್ಸಲ್ಲಿ 3 ಜನ ಇದ್ದಾರೆ, ಅದು ಕೂಡ ಒಬ್ಬರೇ ಇರೋದು ಗಾಯ್ಸ್. 3-1 ಆಗ್ತಿದೆ ಗಾಯ್ಸ್. ಇಲ್ಲಿ ನೋಡ್ಬೇಕಾಯ್ಸಿ ಫುಲ್ ಕ್ಲಿಯರ್ ಮಾಡಿ, ಅದು ಕೂಡ BTS ವಿನ್ ಆಗಿದೆ ಗಾಯ್ಸ್. ಇಲ್ಲಿ ಫುಲ್ ಕ್ಲಿಯರ್ ಮಾಡಿ ಇಟ್ಟಿದ್ದಾರೆ. ಈಗ BTS ಅವ್ರಿಗೆ ಕೂಡ ಬಿಟ್ಕೊಡೋದಿಲ್ಲ, ಹಾಗೆ ಆಟಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ ಓಪಿಯಾಗಿ ಆಟಾಡಲಿಕ್ಕೆ. ಇಲ್ಲಿ ನೋಡ್ಬೋದು 1-3 ಆಗಿದೆ, 2 ಲೀಡ್ ಇದ್ದಾರೆ. ಫಸ್ಟ್ ಮ್ಯಾಚ್ ಏನು ಮಾಡಿದ್ದಾರೆ, ಫುಲ್ ಲೀಡ್ ಬಂದರು 3 ರೌಂಡ್. ಈಗ 1 ರೌಂಡ್ ಮಾತ್ರ ಸ್ವಲ್ಪ ಹೋಯಿತು. ಇಲ್ಲಿ ಯಾರು ಆಟಾಡಿದ್ದು, ನಿತಿನ್ ಕೂಡ ಆಟಾಡಲಿಕ್ಕೆ ಟ್ರೈ ಮಾಡಿದ್ದೆ. ಇಲ್ಲಿ ಅವ್ರು 4-4 ಅವ್ರು ಕೂಡ ಇದ್ದಾರಲ್ಲ, ಮಿಸ್ಟರ್ 4-4 ಅವ್ರು ಕೂಡ ಓಪಿಯಾಗಿ ಆಟಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ನೋಡೋಣ ಏನಾಗ್ತದೆ ಇವತ್ತಿನ ಮ್ಯಾಚಲ್ಲಿ. ಒಳ್ಳೆ ಕಲೆಕ್ಷನ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ, ಎಲ್ಲ ಜರ್ಸಿ ಇದರಲ್ಲಿ ನೋಡಿದ್ರೆ ಎಲ್ಲರೂ ಜರ್ಸಿ ಹಾಕಿಕೊಂಡು ಬಂದಿದ್ದು. ಇವರು ಸ್ವಲ್ಪ ಬೇರೆ ಡ್ಯಾಮೇಜ್ ಕೊಟ್ಟರು, ಸ್ವಲ್ಪ ಡ್ಯಾಮೇಜ್ ಅದು ಅಷ್ಟೇ. ಇನ್ನು ಡ್ಯಾಮೇಜ್ ಅದು ಕೂಡ ಇನ್ನೂ ಕೊಡಬೇಕಲ್ಲ, ಅದು ವಾಯ್ಸ್ ವೈಟ್ ಫೋರ್ ಅವ್ರಿಗೆ ಡ್ಯಾಮೇಜ್ ಬಿತ್ತದೆ. ಡ್ಯಾಮೇಜ್ ಕೊಡ್ತಿದ್ದಾರೆ 70 ಪ್ಲೇಯರ್ ಅಂತ ಹೇಳ್ಬೇಕು ಗಾಯ್ಸ್. ಇಲ್ಲಿ ಅಕ್ಕಿದ ಅವರು 70 ಪ್ಲೇಯರ್ ಅಂತ ಹೇಳ್ಬೇಕು ಗಾಯ್ಸ್. ಓಪಿಯಾಗಿ ಪ್ಲೇಯರ್ ಅಂತ ಹೇಳ್ಬೇಕು ಗಾಯ್ಸ್. ಇದರಲ್ಲಿ ನೋಡ್ಬೇಕಷ್ಟು ಏನು ಮಾಡ್ತೀವಿ ಇವತ್ತಿನ ಮ್ಯಾಚಲ್ಲಿ ವಿನ್ ಆಗ್ತಾರೆ ಇಲ್ವಾ ಅಂತ ನನ್ನ ಗಾಯ್ಸ್. ಗಾಯ್ಸ್ ಇಲ್ಲಿ ಯಾರು ರಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ರಸ್ ಮಾಡ್ಬೋದು ಅವ್ರು ಕೂಡ ರಸ್ ಮಾಡಲಿಕ್ಕೆ ಚಾನ್ಸಸ್ ತುಂಬಿಟ್ಟು. ಆಡಿಯಕ್ಸ್ ಅವರು ಆದಷ್ಟು ರಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಅವರು ರಸ್ ಮಾಡೋದಿಲ್ಲ. ಬಿಟೇಸ್ ಆರ್ಮಿ ಅವರು ರಸ್ ಮಾಡೋದಿಲ್ಲ ಅಷ್ಟಾಗಿ. ನೋಡೋಣ ಏನು ಮಾಡ್ತಾರೆ ಇವತ್ತಿನ ಮ್ಯಾಚಲ್ಲಿ ವಿನ್ ಆಗ್ತಾರೆ ಇವಾಗ ಗಾಯ್ಸ್. ಇಲ್ಲಿ ಟೂ ಮ್ಯಾಚ್ ಗಾಯ್ಸ್. ಇಲ್ಲಿ ವಿನ್ ಆದವರಿಗೆ 1,000 ಪ್ರೈಸ್ ಬಂದು ಗಾಯ್ಸ್, ಅದು ಕೂಡ 1,000 ಪ್ರೈಸ್ ಬಂದು ಗಾಯ್ಸ್. ಇರ್ತಾರೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು, ಫಸ್ಟ್ ಟೈಮ್ ಅಲ್ಲ, 2 ಇದು ಮಾಡಿದೆ ನಾನು. ಇಲ್ಲಿ ನಿತೀಶ್ ಅವರು ನಾಕ್ ಆಯ್ತವರು ಕ್ಲಿಯರ್ ಮಾಡಿದ್ದು ಬಂದಿದ್ದಾರೆ ಗಾಯ್ಸ್. ಇಲ್ಲಿ 7 ಜಾಸ್ತಿ ಅವರು ಯಾರು, ಓ 4-4 ಅವ್ರು ಕೂಡ ಎಲ್ಲರೂ 7 ಅದು ಕಲರ್ ಚೇಂಜ್ ಅಷ್ಟೇ. ಇಲ್ಲಿ ನೋಡೋಣ ಗಾಯ್ಸ್, 1-3 ಆಗಿದೆ ಗಾಯ್ಸ್. ಇಲ್ಲಿ BTS ಅಲ್ಲಿ ಒಬ್ಬರೇ ಇದ್ದು ಮಿಸ್ಟರ್ 4-4 ಅವರು ಇದ್ದಾರೆ ಗಾಯ್ಸ್. 4-4 ಅವರು ಕ್ಲಿಯರ್ ಕೂಡ ಮಾಡಿದ್ದಾರೆ ಡೆಸರ್ಟಲ್ಲಿ. 2 ಬರ್ತಿದ್ದಾರೆ ವಾಯ್ಸ್ ವೈ 4-4 ಅವರು ಗಾಯ್ಸ್. ಆನ್ ಟ್ಯಾಪ್ ಎರ್ ಸಾಟ್ ಅಂತ ಹೇಳ್ಬೇಕು ಗಾಯ್ಸ್. ಓಪಿಯಾಗಿ ಆಟಾಡ್ತಿದ್ದಾರೆ ವಾಯ್ಸ್ ವೈ 4-4 ಅವರು. ಇಲ್ಲಿ ಹೈಯೆಸ್ಟ್ ಕಿಲ್ ಅಂತ ಹೇಳ್ಬೇಕು ಗಾಯ್ಸ್, 9 ವೈ 4-4 ಅವ್ರಿಗೂ. ಅವರಿಗೆ
ಎಂಥದ್ದು ಗೌರವಿಸಿ ಗಾಯಿಸಿ, ಯಾಕೆಂದರೆ ನೀವು ಆ ಓಪಿಯಾಗಿ ಆಟ ಆಡ್ತಿದ್ದಾರೆ ಇಲ್ಲಿ ನೋಡ್ಬೋದು ಗಾಯಿಸಿ, ಇಲ್ಲಿ ಓಪಿಯಾಗಿ ಆಟ ಇಲ್ಲಿ ಡ್ರೈವ್ ಮಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು ಗಾಯಿಸಿ, ಇಲ್ಲಿ ಪೆಟ್ ಕೊಡ ಕೆಲವೊಂದು ಪೆಟ್ ನೋಡ್ಬೋದು ಅಲ್ಲಿ ಪೆಟ್ ಆಗಿರ್ತದೆ, ಅವರ ಜೊತೆ ಕೂಡ ಪೆಟ್ ಎಂಥ ಕಾಂಬಿನೇಷನ್ ಗಾಯ್ಸ್. ಇಲ್ಲಿ ನೋಡಬೇಕಷ್ಟೇ ಗಾಯ್ಸ್, ಇಲ್ಲಿ ನೋಡೋಣ ಗಾಯ್ಸ್, 1-4 ಆಗಿದೆ ಗಾಯ್ಸ್, 3 ಲೀಡ್ ಇದ್ದಾರೆ, ಇನ್ನೂ ಕೂಡ ಮ್ಯಾಚ್ ಆಗಲಿಲ್ಲ. ಬುಲಾ ರಶ್ ಮಾಡಲಿ ಟ್ರೈನ್ ಮಾಡ್ತಿದ್ದಾರೆ, ಬೇಗ ಬೇಗ ರಶ್ ಮಾಡಲಿ ಅಂತ ವೇಟ್ ಮಾಡ್ತಿದ್ದೀನಿ ಗಾಯ್ಸ್, ಯಾಕಂದರೆ ಕೆಲವೊಮ್ಮೆ ರಶ್ ಮಾಡ್ತಾರೆ ಬಿ ಟಿ ಎಸ್ ಅವರು, ಆಗದಿಂದ ರಶ್ ಮಾಡಲಿಲ್ಲ, ಈಗ ರಶ್ ಮಾಡಲಿ ಟ್ರೈನ್ ಮಾಡ್ತಿದ್ದಾರೆ, ಯಾಕಂದರೆ ಆಗದಿಂದ ವೇಟಿಂಗ್ ಅವರು ಅಷ್ಟು ವೇಟಿಂಗ್ ಮಾಡ್ತಿದ್ದಾರೆ ಬಿ ಟಿ ಎಸ್ ಆರ್ಮಿಯವರು, ಈಗ ವೇಟಿಂಗ್ ಮಾಡೋದಿಲ್ಲ ಅವರು, ಆಯ್ದಿಲ್ಲ ಒದಗಿದ ಟ್ರೈನ್ ಮಾಡ್ತಿದ್ದಾರೆ ಗಾಯ್ಸ್. ಇಲ್ಲಿ ಒಬ್ಬರನ್ನು ನಾಕ್ ಮಾಡಿದ್ದಾರೆ ಅಂತ ಹೇಳ್ಬೇಕಾಗಿದೆ, ಬಿ ಟಿ ಎಸ್ ಆರ್ಮಿಯಲ್ಲಿ ಒಬ್ಬರು ನಾಕ್ ಆಗಿದ್ದಾರೆ, ಆರ್ ಡಿ ಎಸ್ ಪ್ರವೀಣ್ ಅವರು ಫಸ್ಟ್ ಪ್ಲೇಯರ್ ಅಂತ ಹೇಳ್ಬೇಕು ಗಾಯ್ಸ್, ಓಪಿಯಾಗಿ ಆಟ ಆಡ್ತಿದ್ದಾರೆ. ಇಲ್ಲಿ ರಶ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾರೋ ಒಬ್ಬರು ರಶ್ ಮಾಡಿದ್ದಾರೆ, ಇವರು ಕಿಲ್ ಮಾಡಿದ ಟ್ರೈ ಮಾಡ್ತಿದ್ದಾರೆ, ಅಕ್ಕಿಲ್ ಅವರು ಅಕ್ಕಿಲಿ ಕಿಲ್ ಆಗುವ ಚಾನ್ಸ್ ಇಲ್ಲ, ಯಾರು ಕಿಲ್ ಮಾಡ್ತಾರೆ ಇಲ್ಲವಾ ಎಲ್ಲಿದ್ದಾರೆ. ಇಲ್ಲಿ ನಾವು ಪಾಸ್ ಮಾಡ್ತಾವೆ ಗಾಯ್ಸ್, ಇಲ್ಲಿ ಡಂಬಿಗಂಟು ವಯಸ್ಸು 1-4 ಅವರು ನಾಕ್ ಆಗಿದ್ದಾರೆ ಅಂತ ಹೇಳಿ ಗಾಯ್ಸ್, ಅವರು ಕೂಡ ನಾಕ್ ಆಗಿದ್ದಾರೆ. ಇಲ್ಲಿ ಇಬ್ಬರೇ 2-3 ಆಗ್ತಿದೆ ಗಾಯ್ಸ್, ಬಿ ಟಿ ಎಸ್ ಆರ್ಮಿಯಲ್ಲಿ ಎರಡೇ ಜನ ಇರೋದು, ಇಬ್ಬರು 2-3 ಇದರಲ್ಲಿ ವಿನ್ ಆಗ್ತಾರ ಇಲ್ವ ಅಂತ ನೋಡಿ ಗಾಯ್ಸ್. 66 ಲೆವೆಲ್ ಪ್ಲೇಯರ್ ಅಂತ ಹೇಳಿ ಪ್ಲೇಯರ್ ರಶ್ ಮಾಡಿ ಅವರನ್ನು ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ತಿದ್ದಾರೆ ಗಾಯ್ಸ್. ಇಲ್ಲಿ ಎಲ್ಲಿ ಗಾಯ್ಸ್ ಲಾಸ್ಟ್ ಒಬ್ಬರೇ ಇರೋದು ಅವರನ್ನು ಕೂಡ ಕ್ಲಿಯರ್ ಮಾಡಿದ್ದೆ ಅಂತ ಹೇಳಿ ಗಾಯ್ಸ್, ಧನು ಅವರು ಡಬಲ್ ಕಿಲ್ ಅಂತ ಹೇಳಿ ಗಾಯ್ಸ್. ಇಲ್ಲಿ ಓಪಿಯಾಗಿ ಆಟ ಆಡ್ತಿದ್ದಾರೆ ಧನು ಅವರು ಕೂಡ, ಇಲ್ಲಿ 1-5 ಆಗಿದೆ ಗಾಯ್ಸ್. ಇಲ್ಲಿ ನೋಡಿದ ಗಾಯ್ಸ್ ಓಪಿಯಾಗಿ ಆಟಲಿಕ್ಕೆ ಕೂಡ ಟ್ರೈ ಮಾಡಿದ್ದಾರೆ ಗಾಯ್ಸ್. ಇನ್ನು ಕೂಡ ರೌಂಡ್ ಇನ್ನು ಕಾಯಿಸಿ ನೀವು ನೋಡಬೇಕಾಯ್ಸಿ ಏನಾಗ್ತದೆ ಇವತ್ತಿನ ಮ್ಯಾಚಲ್ಲಿ ವಿನ್ ಆಗ್ತಾರೆ ಇಲ್ವ ಅಂತ, ಯಾಕೆಂದರೆ ಇಲ್ಲಿ ಲೀಡ್ ಆಗ್ತಾರೆ ಅಂತ ಹೇಳೋದು ಕಾಯಿಸಿ. ಬಿ ಟಿ ಎಸ್ ಆರ್ ಅವರು ಒಂದೇ ಲೀಡ್ ಆಗಿತ್ತು, ಒಂದು ರೌಂಡ್ ಆದರೂ ಕೂಡ ಇನ್ನು ಕೂಡ 4 ರೌಂಡ್ ಉಂಟು ಕಾಯಿಸಿ. ಆ 4 ರೌಂಡಲ್ಲಿ ವಿನ್ ಆಗ್ತಾರೆ ಇಲ್ವ ಅಂತ ಗೊತ್ತಿಲ್ಲ, ಆದರೆ ಎರಡೇ ರೌಂಡ್ ಇರುವುದು ಆ ಡಿ ಎಕ್ಸಿ ಇಸ್ಪೋರ್ಟ್ಸ್ ಅವರಿಗೆ ವಿನ್ ಆಗಲಿಕ್ಕೆ ಇನ್ನು ಕೂಡ ಟೈಮ್ ಇಲ್ಲ ಕಾಯಿಸ್. ಇನ್ನು ಸ್ವಲ್ಪ ಹೊತ್ತಲ್ಲಿ ವಿನ್ ಆಗುವ ಚಾನ್ಸಸ್ ಉಂಟು ಆ ಡಿ ಎಕ್ಸಿ ಇಸ್ಪೋರ್ಟ್ಸ್ ಅವರಿಗೆ, ಅವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಬೇಕಾಯ್ಸಿ ನಾವು, ಯಾಕಂದರೆ ಅಷ್ಟು ಆಫಿಯಾಗಿ ಆಟ ಆಡ್ತಿದ್ದೆ. ಅಲ್ಲಿ ಇವು ನೋಡ್ಬೋದು ಕಾಯಿಸಿ, ಇಲ್ಲಿ ನೀವು ಕೂಡ ನೋಡ್ಬೋದು ವಾಯ್ಸ್ 1-4 ಅವರು ಆಲ್ರೆಡಿ ಹೈಯೆಸ್ಟ್ ಕಿಲ್ ಅಂತ ಹೇಳ್ಬೋದು ಗಾಯ್ಸ್, 9 ಕಿಲ್ ಹೊಡೆದಿದ್ದಾರೆ, ಅದು ಕೂಡ ಈ ಎಲ್ಲ ಎಪಿಸೋಡ್ ಅಂತ ಹೇಳ್ಬೋದು ಗಾಯ್ಸ್. ಓಪಿಯಾಗಿ ಆಟ ಆಡಿದ್ರೆ ಟ್ರೈ ಮಾಡ್ತಿದ್ರು ವಾಯ್ಸ್ 1-4 ಅವರು ಮತ್ತು ಅಕ್ಕಿಲ್ ಧನುಸ್ ಕೂಡ ಓಪಿಯಾಗಿ ಆಟ ಆಡಿದ್ದಾರೆ. ಧನು ಅಂದರೆ ಧನುಷ್ ಆಗಿರೋದಿಲ್ಲ, ಇಲ್ಲಿ ನಾಕ್ ಆಗಿದ್ದಾರೆ ಅವರನ್ನು, ಧನು ಅವರು ನಾಕ್ ಆಗಿದ್ದಾರೆ, ನಾಕ್ ಆಗಿ ಕೂಡ ರಿವರ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅವ್ರು ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಿದ್ದಾರೆ. ಇವರು ಅಕ್ಕಿ ಫುಲ್ ಬಂದ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿದಾಗ ಆಡಿ ಎಕ್ಸ್ ಅಕ್ಕಿಲ್ ಕೂಡ ಪ್ರವೀಣ್ ಫುಲ್ ಕ್ಲಿಯರ್ ಆಗಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಇಲ್ಲಿ ಫುಲ್ ಓಪಿಯಾಗಿ ಆಟ ಆಡಿದ್ದಾರೆ, ಕ್ಲಿಯರ್ ಆಗಿದ್ದಾರೆ ಬಿ ಟಿ ಎಸ್ ಆರ್ಮಿ ಅವರು. 1-6 ಆಗಿದೆ ಗಾಯ್ಸ್, ಲಾಸ್ಟ್ 1 ರೌಂಡ್ ಅಂತ ಹೇಳ್ಬೋದು ಗಾಯ್ಸ್. ಆಡಿ ಎಕ್ಸ್ ಅವರಿಗೆ ಚಾನ್ಸ್ ಉಂಟು ಗಾಯ್ಸ್, ಯಾಕಂದರೆ ಒಂದೇ ರೌಂಡ್ ವಿನ್ ಆದರೆ ಸಾಕು ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ನೋಡೋಣ ಗಾಯ್ಸ್ ಲಾಸ್ಟ್ ಮೂಮೆಂಟ್ ಗಾಯ್ಸ್, ಇದರಲ್ಲಿ ನೋಡಬೇಕಾಯ್ಸ್ ನಾವು ಕೂಡ, ಯಾಕಂದರೆ ಇಷ್ಟು ಫೈಟ್ ಇಲ್ಲ, ಯಾಕಂದರೆ ಎಲ್ಲ ಮ್ಯಾಚ್ ಫೈಟ್ ಇತ್ತು. ಬಿ ಡಿ ಎಸ್ ಆರ್ ನೀವು ಮೊನ್ನೆ ಕೂಡ ಆಟ ಆಡಿದ್ರಲ್ಲಿ ಫೈಟ್ ಇತ್ತು ಗಾಯ್ಸ್. ಇಲ್ಲಿ ಆವಾಗ ಮೊನ್ನೆ ಒಂದು ಆಟ ಆಡಿದ್ದು, ಅದು ಕೂಡ ಎಲ್ಲ ಮ್ಯಾಚ್ ಕೂಡ ಫಾಸ್ಟಾಗಿ ವಿನ್ ಆಗ್ತಿತ್ತು, ಹಾಗೆ ಆಟ ಆಡ್ತಿತ್ತು ಆಡಿ ಎಕ್ಸ್ ಅವರು. ನೋಡಬೇಕಾಯ್ತು ಇನ್ನು ಗೊತ್ತಿನ ಮ್ಯಾಚಲ್ಲಿ ವಿನ್ ಆಗ್ತಾರ, ಯಾರು ವಿನ್ ಆಗ್ತಾರಂತ. ಬಿ ಟಿ ಎಸ್ ಆರ್ಮಿ ಗಿಲ್ಡ್ ರಶ್ ಮಾಡಲಿ, ಬೇಗ ಬೇಗ ರಶ್ ಮಾಡಲಿ ಅಂತ ವೇಟ್ ಮಾಡ್ತಿದ್ದೀನಿ ಗಾಯ್ಸ್. ಇಲ್ಲಿ ನೋಡೋಣ ಗಾಯ್ಸ್ 10 ಮ್ಯಾಚಲ್ಲಿ ವಿನ್ನರ್ ಯಾರು ಆಗ್ತಾರೆ ಅಂತ ಗಾಯ್ಸ್. ಒಬ್ಬರು ನಾಕ್ ಆಗಿದ್ದಾರೆ, ಇಲ್ಲಿ ನಾಕ್ ಆದವರನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಇಕ್ಕೀನ್ ಅವರನ್ನು ಕ್ಲಿಯರ್ ಮಾಡ್ತಿದ್ದಾರೆ ಗಾಯ್ಸ್. ಇಲ್ಲಿ ವಾಯ್ಸ್ ಅವರು ಫಸ್ಟ್ ಪ್ಲೇಡ್ ಅಂತ ಹೇಳ್ಬೇಕಾಗಿ ಎಲ್ಲದರಲ್ಲಿ ಓಪಿಯಾಗಿ ಆಟ ಆಡ್ತಿದ್ದೆ. 3-3 ಆಗ್ತಿದೆ ಗಾಯ್ಸ್. ಇಲ್ಲಿ ನೋಡಿದ ಗಾಯ್ಸ್, ಇಲ್ಲಿ ನಿತಿನ್ ಸತ್ತು ಮತ್ತು ಸಿಸ್ಟರ್ 4-4 ಅವರು ಕೂಡ ಇದ್ದಾರೆ ಗಾಯ್ಸ್. ಇಲ್ಲಿ ಒಬ್ಬರನ್ನು ನಾಕ್ ಆಗಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಬಿ ಟಿ ಎಸ್ ಆರ್ ಮೇಲೆ ಒಬ್ಬರು ನಾಕ್ ಆಗಿದೆ, 2-3 ಆಗ್ತಿದೆ ಗಾಯ್ಸ್. ಇಲ್ಲಿ ಚಾನ್ಸಸ್ ಉಂಟು, ಯಾಕಂದರೆ ಆಡ್ ಎಕ್ಸ್ ಅವರಿಗೆ ಫುಲ್ ಚಾನ್ಸ್ ಅಂತ ಹೇಳ್ಬೋದು ಗಾಯ್ಸ್. ಈಗ ಓಪಿಯಾಗಿ ಆಟ ಆಗಿ ಟ್ರೈ ಮಾಡ್ತೀವಿ ಆಡ್ ಎಕ್ಸ್ ಅವರು. ಇಲ್ಲಿ ನೋಡೋಣ ಗಾಯ್ಸ್, ಅಕ್ಕಿಲ್ ಅವರು ನಾಕ್ ಆಗಿದ್ದಾರೆ, ಅಕ್ಕಿಲ್ ಅವರು ಕ್ಲಿಯರ್ ಆಗೋದು ಚಾನ್ಸ್ ಉಂಟು. 1-2 ಗಾಯ್ಸ್, ಇಲ್ಲಿ ವಿನ್ ಆಗುವ ಚಾನ್ಸಸ್ ಓ ವಿನ್ ಆಗಿದ್ದಾರೆ ಅಲ್ಲ ಗಾಯ್ಸ್. ಇಲ್ಲಿ ನೋಡ್ಬೋದು ಗಾಯ್ಸ್, ಧನು ಮತ್ತು ಪ್ರವೀಣ್ ಅವರಿಗೆ ಮತ್ತು ತುಂಬ ಜನ ಓಪಿಯಾಗಿ ಆಟ ಆಡ್ತಾರೆ ಗಾಯ್ಸ್. ಇವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ.